ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ದರ್ಶನ್ ಅಂಡ್ ಗ್ಯಾಂಗ್ ಅಲಿಯಾಸ್ ಡಿ ಗ್ಯಾಂಗ್ ಜೈಲು ವಾಸ ಅನುಭವಿಸ್ತಾ ಇದ್ದಾರೆ. 1, 2, 3, 4 ಅಂತ ಪ್ರತಿದಿನ ಕಂಬಿ ಎಣಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಾಡಿದಂತಹ ತಪ್ಪಿಗೆ. ಇದರ ನಡುವೆ ನ್ಯಾಯಾಂಗ ಬಂಧನದ ಅವಧಿ ಇವತ್ತಿಗೆ ಮುಕ್ತಾಯ ಆಗ್ತಾ ಇದೆ. ಮತ್ತೊಮ್ಮೆ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಲಾಗುತ್ತೆ, ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ನಡೆಯುತ್ತೆ. ಜೈಲ ಬೇಲ ಅನ್ನೋದು ಇವತ್ತು ನಿರ್ಧಾರ ಆಗುತ್ತೆ. ಆದರೆ ಬೇಲ್ ಸಿಗುವಂಥ ಸಾಧ್ಯತೆ ತೀರಾ ಕಡಿಮೆ ಇದೆ. ತೀರಾ ಅಲ್ಲ, 100ಕ್ಕೆ 100 ಬೇಲ್ ಸಿಗೋದಿಲ್ಲ. ಹೆಚ್ಚು ಕಡಿಮೆ 3 ತಿಂಗಳು, ಕನಿಷ್ಠ 3 ತಿಂಗಳು, ಗರಿಷ್ಠ 1 ವರ್ಷದವರೆಗೆ ಜಾಮೀನಿಗೋಸ್ಕರ ನಿರಂತರವಾಗಿ ಒದ್ದಾಡುವಂಥ ಸಾಧ್ಯತೆ ಇದೆ. ಹೀಗಾಗಿ ಜೈಲು ವಾಸ 100ಕ್ಕೆ 100 ಕಂಟಿನ್ಯೂ ಆಗುತ್ತೆ. ಅದರಲ್ಲಿ ಯಾವುದೇ ಅನುಮಾನವೂ ಇಲ್ಲ, ಯಾವುದೇ ಕುತೂಹಲ, ಯಾವುದೇ ನಿರೀಕ್ಷೆಯೂ ಕೂಡ ಇಲ್ಲ. ಇದು ಒಂದು ಬೆಳವಣಿಗೆ. ಇದರ ನಡುವೆ ದರ್ಶನ್ನ ಪತ್ನಿ ವಿಜಯಲಕ್ಷ್ಮಿ ಕಮಿಷನರ್ಗೆ ಪತ್ರ ಬರೆದಿದ್ದಾರೆ. ಆ ವಿಚಾರವನ್ನು ನಿಮ್ಮ ಮುಂದೆ ಇಡ್ತೀನಿ. ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅದನ್ನು ಗಮನಿಸ್ತಾ ಹೋಗೋಣ. ಅದಕ್ಕೂ ಮುನ್ನ ಒಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಬೇಕು. ಕೆಲ ದಿನಗಳಿಂದ ನಾನು ಗಮನಿಸ್ತಾ ಇದ್ದೀನಿ, ಸೋಷಿಯಲ್ ಮೀಡಿಯಾ ಸೇರಿದಂತೆ ಒಂದಷ್ಟು ಮಾಧ್ಯಮಗಳಲ್ಲಿ ಒಂದಷ್ಟು ಹಿರಿಯ ನಟ ನಟಿಯರು ಅಥವಾ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂಥವ್ರು ಇವರೆಲ್ಲರೂ ಕೂಡ ದರ್ಶನ್ರನ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಆರಂಭದಲ್ಲಿ ದರ್ಶನ್ ಬೆಂಬಲಿಸಿ ಸಮರ್ಥನೆ ಮಾಡಿಕೊಂಡು ಮಾತನಾಡಿದಂಥವ್ರು ತೀರಾ ಕಡಿಮೆ. ಆದರೆ ಇದೀಗ ನಿಧಾನಕ್ಕೆ ಸಾರ್ವಜನಿಕರಲ್ಲಿ ಭಿನ್ನ ಅಭಿಪ್ರಾಯವನ್ನು ಮೂಡಿಸುವಂಥ ಕೆಲಸ ಆಗ್ತಾ ಇದೆ. ದರ್ಶನ್ರನ್ನ ಹೀರೋ ಎನ್ನುವ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸ ಆಗ್ತಾ ಇದೆ. ಒಳಗೊಳಗೆ ಏನೋ ತಂತ್ರ ನಡೆಯುತ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಎಲ್ಲಿ ನೋಡಿದರೂ ದರ್ಶನ್ ಪರವಾಗಿ ಒಂದಷ್ಟು ಕಾಮೆಂಟ್ಸ್ಗಳು, ದರ್ಶನ್ ಪರವಾಗಿ ಒಂದಷ್ಟು ಪೋಸ್ಟ್ಗಳೆಲ್ಲವೂ ಕೂಡ ಹರಿದಾಡೋದಕ್ಕೆ ಶುರುವಾಗಿದೆ. ಅದರಲ್ಲೂ ಕೂಡ ಈ ನಟ ನಟಿಯರಿಗೆ ಏನಾಗಿದೆ? ಸಮಾಜದ ಬಗ್ಗೆ ಕಿಂಚಿತ್ತು ಕಾಳಜಿ, ಸಮಾಜದ ಬಗ್ಗೆ ಸ್ವಲ್ಪನಾದರೂ ಯೋಚನೆ, ಅದ್ಯಾವುದೂ ಕೂಡ ಇಲ್ಲ. ಬಣ್ಣ ಹಚ್ಚೋಣ, ದುಡ್ಡು ಮಾಡೋಣ, ನಮ್ಮ ಇಂಡಸ್ಟ್ರಿಯಲ್ಲಿ ಯಾರೇ ತಪ್ಪು ಮಾಡಿದ್ರು ಅವ್ರನ್ನ ಸಮರ್ಥನೆ ಮಾಡಿಕೊಳ್ಳೋಣ, ಕೇವಲ ಈ ಮನಸ್ಥಿತಿ ಬಿಟ್ಟರೆ ಇನ್ಯಾವುದು ಕೂಡ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ನಾನು ನೇರಾನೇರವಾಗಿ ಹೇಳ್ತೀನಿ, ಅವರೆಲ್ಲರೂ ಕೂಡ ದರ್ಶನರ ವಿರುದ್ಧ ಮಾತಾಡುವಂಥ ಧೈರ್ಯವನ್ನು ಈ ಕ್ಷಣಕ್ಕೂ ತೋರಿಸ್ತಾ ಇಲ್ಲ. ಅವ್ರು ಯಾರೂ ಕೂಡ ಧೈರ್ಯ ಇದ್ದಂಥವ್ರು ಅಲ್ಲ. ಕೇವಲ ಬಕೆಟ್ ಹಿಡಿಯುವಂಥ ಉದ್ದೇಶ ಅಥವಾ ಪ್ರಚಾರದ ತಂತ್ರ, ಇನ್ನೊಂದು ಮಗದೊಂದು ಕಾರಣಕ್ಕಾಗಿ ಇಲ್ಲಿ ದರ್ಶನರನ್ನ ಸಮರ್ಥನೆ ಮಾಡಿಕೊಳ್ಳುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೀವೇನಾದರೂ ನೋಡಿದ್ರಾ? ನೀವು ಹಾಗೆ ಮಾಡಿದ್ರಾ, ಹೀಗೆ ಮಾಡಿದ್ರಾ, ಎಂಥ ಬಾಲಿಶ ಪ್ರಶ್ನೆ ಅಂಥೇಳಿ ಚಿಕ್ಕ ಚಿಕ್ಕ ಮಕ್ಕಳು ಪ್ರಶ್ನೆ ಕೇಳ್ದಾಗ ಕೇಳ್ತಾ ಇದ್ದಾರೆ. ಪೊಲೀಸರು ಇಂಥ ದೊಡ್ಡ ನಟನನ್ನು ಬಂಧಿಸೋದಕ್ಕೆ ಅವ್ರಿಗೇನಾದರೂ ಹುಚ್ಚ? ಅಂಥ ಇನ್ಫ್ಲುಯೆನ್ಸ್ ಇರುವಂತಹ ವ್ಯಕ್ತಿ, ಅಂಥ ಪ್ರಭಾವ ಇರುವಂಥ ವ್ಯಕ್ತಿ, ಅಂಥ ಫ್ಯಾನ್ ಫಾಲೋಯಿಂಗ್ ಇರುವಂಥ ವ್ಯಕ್ತಿಯನ್ನು ಬಂಧಿಸೋದು ಅಂದರೆ ಅಷ್ಟು ಸುಲಭದ ಕೆಲಸವ? ಯಾರ್ಯಾರು ಈ ಬಾಲಿಶ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರೋ, ಪೊಲೀಸರು ನ್ಯಾಯಾಧೀಶರ ಮುಂದೆ ಇಟ್ಟಿರುವಂಥ ರಿಮ್ಯಾಂಡ್ ಕಾಪಿಯನ್ನು ಒಮ್ಮೆ ನೋಡಿ. ದರ್ಶನ್ ಸ್ವ ಇಚ್ಛಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ಹೋಗಿ ನೋಡಿದ್ರಾ, ಮಾಡಿದ್ರಾ ಅಂತ ಹೇಳ್ತಿದ್ದೀರಲ್ಲ, ದರ್ಶನ್ ಸ್ವ ಇಚ್ಛಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ಈ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಇಂತಿಷ್ಟು ಲಕ್ಷ ಹಣವನ್ನು ಕೊಟ್ಟಿದ್ದೆ ಅಂತ ಹೇಳಿ ಏನು ಸುಖಾಸುಮ್ನೆ ಆ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾರ? ಸುಖಾಸುಮ್ನೆ ಪೊಲೀಸರು ಆ ರಿಮ್ಯಾಂಡ್ ಕಾಪಿಯಲ್ಲಿ ವಿಚಾರವನ್ನು ಮೆನ್ಷನ್ ಮಾಡಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರ? ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನು ನೋಡಿ, ರೇಣುಕಾ ಸ್ವಾಮಿಯ ಕೊನೆಕ್ಷಣದ ಫೋಟೋಸ್ಗಳನ್ನು ನೋಡಿ, ಅದಾದ ಬಳಿಕ ಮಾತಾಡಿ. ಹಾಗಾದರೆ ನೀವು ಈ ಸಮಾಜದಲ್ಲಿ ಏನು ಕೊಲೆ ಆದರೂ ಬೆಂಬಲಿಸಿ ಬಿಡ್ತೀರಿ, ಯಾರ ಕೊಲೆ ಆದರೂ ಕೂಡ ನೀವು ಅವರ ನೆರವಿಗೆ ನಿಂತ್ಕೊಂಡು ಬಿಡ್ತೀರಿ ಅಂತ ಆಗಿಬಿಡ್ತು. ನಾಚಿಕೆ, ಮಾನ, ಮರ್ಯಾದೆ ಇರಬೇಕು ಕನಿಷ್ಠ. ಈ ರೀತಿಯಾಗಿ ದರ್ಶನರನ್ನು ಸಮರ್ಥನೆ ಮಾಡ್ಕೊಳ್ತಿದ್ದೀರಲ್ಲ, ಏನು ಹೇಳಬೇಕು ಅನ್ನೋದು ಅರ್ಥ ಆಗ್ತಿಲ್ಲ. ನಿಮ್ಮ ಉದ್ದೇಶ ಏನು ಅದು ಕೂಡ ಈ ಸಂದರ್ಭದಲ್ಲಿ ಅರ್ಥ ಆಗ್ತಿಲ್ಲ. ಈ ಮನುಷ್ಯ ಅಂದಾಗ ತಪ್ಪು ಮಾಡೋದು ಸಹಜ. ಈ ರೇಣುಕಾ ಸ್ವಾಮಿಯ ತಪ್ಪನ್ನು ನಾನು ಸಮರ್ಥನೆ ಮಾಡ್ಕೊಳ್ತಿಲ್ಲ. ಆತ ಮಾಡಿದ್ದು ತಪ್ಪೆ. ಆತ ಜೀವಂತವಾಗಿದ್ದರೆ ಕಾನೂನು ಪ್ರಕಾರವಾಗಿ ಆತನಿಗೆ ಶಿಕ್ಷೆ ಆಗಬೇಕಿತ್ತು. ಹಾಗಂದ ಮಾತ್ರ ಕಾನೂನು ಕೈಗೆತ್ಕೊಂಡು ನಾವೇ ಕೊಲೆ ಮಾಡ್ತೀವಂದ್ರೆ ಹೇಗೆ? ನಿಮ್ಮ ಕುಟುಂಬದಲ್ಲಿ ನಿಮ್ಮ ಅಣ್ಣನೋ ತಮ್ಮನೋ ಮಗದೊಬ್ಬರು ಮಗ ಇನ್ನೊಬ್ಬರು ಸೋಷಿಯಲ್ ಮೀಡಿಯಾ ಯೂಸ್ ಮಾಡುವಂಥವ್ರು ರೇಣುಕಾ ಸ್ವಾಮಿಯ ರೀತಿಯಲ್ಲಿ ತಪ್ಪು ಮಾಡ್ತಿರ್ತಾರೆ, ನಿಮ್ಮ ಗಮನಕ್ಕೆ ಬಂದಿರೋದಿಲ್ಲ. ಸೋಷಿಯಲ್ ಮೀಡಿಯಾ ಕಾಮುಕರ ಸಂಖ್ಯೆ ಬಹಳ ದೊಡ್ಡ ಮಟ್ಟಿಗಿದೆ. ಹಾಗಂದ ಮಾತ್ರ ಅವ್ರನ್ನ ಕರ್ಕೊಂಡು ಹೋಗಿ ಅತ್ಯಂತ ಭೀಕರವಾಗಿ ಕೊಲೆ ಮಾಡಿಬಿಟ್ರೆ ನೀವು ಆಗಲೂ ಕೂಡ ಸಮರ್ಥನೆ ಮಾಡ್ಕೊಳ್ತಿದ್ದೀರಾ? ನಾಚಿಕೆ ಆಗಬೇಕು ನಿಮ್ಮೆಲ್ಲರಿಗೂ. ನನಗೆ ಇನ್ನು ಯಾವ್ಯಾವ ಪದವನ್ನು ಬಳಸಬೇಕೋ ಗೊತ್ತಾಗ್ತಾ ಇಲ್ಲ. ಕೊನೆಯ ಕ್ಷಣದ ಫೋಟೋಸ್ಗಳನ್ನು ನೋಡಿ, ರೇಣುಕಾ ಸ್ವಾಮಿಯ ಫೋಟೋಸ್ಗಳನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ರೇಣುಕಾ ಸ್ವಾಮಿ ಮಾಡಿದ್ದು ತಪ್ಪು ಸರಿ ಅಂತ ನಾನು ಎಲ್ಲೂ ಕೂಡ ಹೇಳಕ್ಕೆ ಹೋಗ್ತಾ ಇಲ್ಲ. ರೇಣುಕಾ ಸ್ವಾಮಿ ಮಾಡಿದ್ದು ತಪ್ಪೇ, ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಹಾಗಂದ ಮಾತ್ರಕ್ಕೆ ಕೊಲೆ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಏ, ಈ ಕೋರ್ಟು, ಕಚೇರಿ, ಪೊಲೀಸ್ ಠಾಣೆ ಎಲ್ಲವನ್ನೂ ಕ್ಲೋಸ್ ಮಾಡಿಬಿಡೋಣ. ಯಾರಾದರೂ ಕೈ ಕಡಿದ್ರೆ ನಾವು ತಿರುಗಿಸಿ ಕೈ ಕಡಿಯೋಣ, ಕಾಲು ಕಡಿದ್ರೆ ಕಾಲು ಕಡ್ದು ಬಿಡೋಣ. ಅತ್ಯಾಚಾರ ಆಯಿತು, ಇನ್ನೊಂದಾಯಿತು ಅಂದರೆ ಅದಕ್ಕೆ ಸಾರ್ವಜನಿಕವಾಗಿ ಮಧ್ಯೆ ನಿಲ್ಲಿಸಿ ಗುಂಡು ಹೊಡೆದು ಸಾಯಿಸಿಬಿಡೋಣ. ಅವಾಗ ಇಡೀ ಸಮಾಜ ಸರ್ವನಾಶ ಆಗಿ ಹೋಗ್ಬಿಡುತ್ತೆ. ಈ ಸಂವಿಧಾನ ಯಾಕೆ, ಸಂವಿಧಾನದ ಅಡಿಯಲ್ಲಿ ಪೊಲೀಸ್ ಸ್ಟೇಷನ್ ಯಾಕೆ, ಈ ಕೋರ್ಟ್ ಯಾಕೆ? ಒಂದು ಕಡೆಯಿಂದ ಸಂವಿಧಾನದ ಬಗ್ಗೆ ಹಾಗೆ ಹೀಗೆ ಅಂತ ಮಾತಾಡ್ತೀರಿ, ಮತ್ತೊಂದು ಕಡೆಯಿಂದ ದರ್ಶನ್ ಅಂಡ್ ಗ್ಯಾಂಗ್ ಮಾಡಿರುವಂಥ ಈ ಕೃತ್ಯವನ್ನು ನೀವೆಲ್ಲರೂ ಕೂಡ ಸೇರಿಕೊಂಡು ಸಮರ್ಥನೆ ಮಾಡ್ಕೊಳ್ತೀರಿ. ಅದರಲ್ಲೂ ಕೂಡ ನಟಿ ಭಾವನಾ ಸಾರ್ವಜನಿಕವಾಗಿ ಬಂದು ಏನು ಸಮರ್ಥನೆ ಅದು? ದರ್ಶನ್ ಪರವಾಗಿ ಇದ್ದೀವಿ, ನೀವೇನಾದರೂ ಹೋಗಿ ಇಣುಕಿದ್ರಾ, ನೀವೇನಾದರೂ ನೋಡಿದ್ರಾ, ಎಂಥ ಬಾಲಿಶ ಮಾತುಗಳು! ಮಾಧ್ಯಮ ಹೇಗೆ ಕೆಲಸ ಮಾಡುತ್ತೆ, ಈ ವ್ಯವಸ್ಥೆ ಹೇಗಿದೆ ಅಥವಾ ಈ ಸಿಸ್ಟಮ್ ಹೇಗಿದೆ, ಅದ್ಯಾವುದ್ರ ಬಗ್ಗೆಯೂ ಕೂಡ ಕಿಂಚಿತ್ತು ಜ್ಞಾನ ಇಲ್ಲದೆ
ಒಂದಷ್ಟು ಜನ ಸಾರ್ವಜನಿಕರು ನಂಬಿ ಬಿಡ್ತಾರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಹೇಳಿಬಿಟ್ರು ಕೂಡ, ಹೀಗಾಗಿ ಮನಸ್ಸಿಗೆ ಬಂದ ಹಾಗೆ ಹೇಳಿಕೆಯನ್ನು ಕೊಡೋದು ದರ್ಶನ್ ಹೀರೋ ಎನ್ನುವ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ. ಇದು ಎಲ್ಲಿವರೆಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ, ಹೀಗೆ ಹೋಗ್ತಾ ಇದ್ರೆ ಈ ಸಮಾಜ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಇಲ್ಲಿ ದರ್ಶನ್ ಈ ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದು ಪ್ರಶ್ನೆಯಲ್ಲ. ಓರ್ವ ಪ್ರಭಾವಿ ವ್ಯಕ್ತಿ, ನಾನು ಏನು ಮಾಡಿದ್ರೂ ನಡೆಯುತ್ತೆ, ನಾನು ಯಾವ ಇನ್ಫ್ಲುಯೆನ್ಸ್ ಬೇಕಾದರೂ ಬಳಸ್ಕೊಳ್ಬಹುದು ಎನ್ನುವಂಥ ಸೊಕ್ಕಿದೆಯಲ್ಲ, ಆ ಸೊಕ್ಕನ್ನು ಮುರಿಯುವಂಥ ಕೆಲಸವನ್ನು ನಾವಿಲ್ಲಿ ಮಾಡಬೇಕು. ಈ ಮುರುಘಾ ಮಠದ ಶಿವಮೂರ್ತಿ ಕೇಸ್ನಲ್ಲಿ ಅಥವಾ ಈ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಅಥವಾ ದರ್ಶನ್ ಕೇಸ್ನಲ್ಲಿ ಆಗಿದ್ದದೆ ನಾವು ಪ್ರಭಾವಿಗಳು ಎನ್ನುವ ಕಾರಣಕ್ಕೆ ಏನು ಬೇಕಾದರೂ ಮಾಡಬಹುದು ಎನ್ನುವಂಥ ಮನಸ್ಥಿತಿ ಇದೆಯಲ್ಲ, ಇದನ್ನು ನಾವಿಲ್ಲಿ ಪ್ರಶ್ನೆ ಮಾಡ್ತಾ ಇರೋದು. ರೇಣುಕಾಸ್ವಾಮಿ ಮಾಡಿದ್ದು ತಪ್ಪು, ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಪೊಲೀಸರ ಒದ್ದು ಒಳಗಡೆ ಹಾಕ್ತಿದ್ರು, ಪೊಲೀಸರು ಏನು ಶಿಕ್ಷೆ ಕೊಡಬೇಕು ಆ ಶಿಕ್ಷೆಯನ್ನು ಕೊಡ್ತಾ ಇದ್ರು. ಈ ಶೆಡ್ಡಿಗೆ ಎಳ್ಕೊಂಡು ಹೋಗಿ ಆತನ ಕೊಲೆ ಮಾಡೋದಕ್ಕೆ ಇವರೆಲ್ಲರೂ ಯಾರು? ಇವ್ರ ಕಾನೂನ, ಇವ್ರ ಪೊಲೀಸ, ಇವ್ರ ಕೋರ್ಟಾ? ಅದು ನಾವು ಪ್ರಶ್ನೆ ಮಾಡಬೇಕಾಗಿತ್ತು. ಓಕೆ, ಈ ವಿಚಾರವನ್ನು ಹೇಳಬೇಕು ಅಂತಿದ್ದೆ, ಇಲ್ಲಿ ಪ್ರಸ್ತಾಪ ಮಾಡಿದೆ. ಇದೀಗ ಮುಂದಿನ ವಿಚಾರ ಕೇಳೋಣ, ಯಾಕಂದರೆ ಇದು ಜಾಸ್ತಿ ಆಗಿಬಿಡುತ್ತೆ. ಇದೀಗ ದರ್ಶನ್ ಪತ್ನಿ ಪೊಲೀಸ್ ಕಮಿಷನರ್ಗೆ ಬರೆದಿರುವಂಥ ಆ ಪತ್ರ ಸಿಕ್ಕಿದೆ. ಆ ಪತ್ರದಲ್ಲಿ ಸಾಕಷ್ಟು ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ಅಲ್ಲೂ ಕೂಡ ಪವಿತ್ರ ಗೌಡ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅವರ ಪತ್ರದ ಸಾರಾಂಶವನ್ನು ಗಮನಿಸ್ತಾ ಹೋಗೋದಾದರೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನನ್ನ ಪತಿ ದರ್ಶನ್ ಹಾಗೂ ಕೆಲವರನ್ನ ನಿಮ್ಮ ಇಲಾಖೆ ಬಂಧಿಸಿ 2 ವಾರ ಕಳೆದಿದೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಕಾನೂನು ತನ್ನದೇ ಆದ ಮಾರ್ಗವನ್ನು ಪಡೆದುಕೊಳ್ಳುತ್ತೆ ಅಂತ ನಾನು ನಂಬುತ್ತೇನೆ. ಆದಾಗ್ಯೂ ಈ ಹತ್ಯೆ ಕೇಸ್ನ ಮಾಸ್ಟರ್ ಮೈಂಡ್ ಆಗಿರುವ, ಗಮನಿಸಿ, ಈ ಹತ್ಯೆ ಕೇಸ್ನ ಮಾಸ್ಟರ್ ಮೈಂಡ್ ಆಗಿರುವ ಮತ್ತು A1 ಆರೋಪಿ ಪವಿತ್ರ ಗೌಡ ಬಗ್ಗೆ ದಾಖಲೆಗಳಲ್ಲಿ ಸರಿಯಾದ ಮಾಹಿತಿ ಉಲ್ಲೇಖಿಸುವಂತೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ನನ್ನ ಪತಿ ದರ್ಶನ್ ಶ್ರೀನಿವಾಸ್ ಅವರಿಗೆ ಪವಿತ್ರ ಗೌಡ ಸ್ನೇಹಿತೆ ನಿಜ, ಆದರೆ ಹೆಂಡತಿಯಲ್ಲ ಎಂಬುದನ್ನು ತಾವು ದಯವಿಟ್ಟು ಗಮನಿಸಿ. ನಾನು ದರ್ಶನ್ ಅವರ ಏಕೈಕ ಪತ್ನಿ, ನಾನು ಕಾನೂನುಬದ್ಧವಾಗಿ ವಿವಾಹವಾದ ಏಕೈಕ ಪತ್ನಿ. ನಮ್ಮ ಮದುವೆ ಧರ್ಮಸ್ಥಳದಲ್ಲಿ 19/5/2003 ನಡೆಯಿತು. ನೀವು ಪತ್ರಿಕಾಗೋಷ್ಠಿ ನಡೆಸುವಂತಹ ಸಂದರ್ಭದಲ್ಲಿ ಪವಿತ್ರ ಗೌಡರನ್ನ ದರ್ಶನ್ ಪತ್ನಿ ಅಂತ ಉಲ್ಲೇಖ ಮಾಡಿದ್ದೀರಿ. ಅದಾದ ಬಳಿಕ ಗೃಹ ಸಚಿವರು ಅದೇ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಾದ ನಂತರ ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ದರ್ಶನ್ ಪತ್ನಿ ಅಂತಲೇ ಸುದ್ದಿಯನ್ನು ಬಿತ್ತರಿಸಲಾಗಿದೆ. ಆದರೆ ನಾನು ದರ್ಶನ್ರ ಪತ್ನಿ, ನಮ್ಮಿಬ್ಬರಿಗೂ ವಿನೀಶ್ ಎನ್ನುವಂಥ ಮಗನಿದ್ದಾನೆ. ಈ ಪವಿತ್ರ ಗೌಡ ಸಂಜಯ್ ಸಿಂಗ್ ಅನ್ನುವಂಥವರನ್ನ ಮದುವೆ ಆಗಿದ್ದಾಳೆ. ಈ ಪವಿತ್ರ ಗೌಡ ಸಂಜಯ್ ಸಿಂಗ್ಗೆ ಓರ್ವ ಮಗಳು ಕೂಡ ಇದ್ದಾಳೆ. ಹೀಗಿರುವಂತ ಸಂದರ್ಭದಲ್ಲಿ ಪವಿತ್ರ ಗೌಡಳನ್ನ ಪತ್ನಿ ಅಂತ ಯಾವುದೇ ಕಾರಣಕ್ಕೂ ಕರೆಯೋದಿಕ್ಕೆ ಹೋಗಬೇಡಿ ಅಂತ ವಿಜಯಲಕ್ಷ್ಮಿಯಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಮನವಿಯನ್ನ ಮಾಡ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ, ಯಾಕಂದ್ರೆ ಪವಿತ್ರ ಗೌಡ ದರ್ಶನ್ ಪತ್ನಿ ಪತ್ನಿ ಅಂದಾಗ ಸಹಜವಾಗಿ ನೋವಾಗುತ್ತೆ, ಸಹಜವಾಗಿ ದುಃಖ ಆಗುತ್ತೆ. ಜೊತೆಗೆ ವಿಜಯಲಕ್ಷ್ಮಿ ಮತ್ತವರ ಕುಟುಂಬ, ದರ್ಶನ್ ತಾಯಿ, ದರ್ಶನ್ ತಮ್ಮ ದಿನಕರ್, ಅವರೆಲ್ಲರೂ ಕೂಡ ಕೊನೆಗೂ ದರ್ಶನನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ದರ್ಶನ್ ಕೂಡ ಅವ್ರ ಮುಂದೆ ಕಣ್ಣೀರನ್ನ ಹಾಕಿದ್ದಾರಂತೆ. ಈ ಸಂದರ್ಭದಲ್ಲಿ ಆದಷ್ಟು ಪವಿತ್ರ ಗೌಡಳಿಂದ ದರ್ಶನ್ರನ್ನ ದೂರ ಇಡುವಂತ ಪ್ರಯತ್ನವನ್ನ ಇವರೆಲ್ಲರೂ ಕೂಡ ಮುಂದುವರಿಸಿದ್ದಾರೆ. ಯಾಕಂದ್ರೆ ಅವರೆಲ್ಲರಿಗೂ ಕೂಡ ಸ್ಪಷ್ಟವಾಗಿ ಅರ್ಥವಾಗಿರುವಂತ ಒಂದು ವಿಚಾರ ಅಂದ್ರೆ, ದರ್ಶನ್ ಈ ಸ್ಥಿತಿಗೆ, ದರ್ಶನ್ ಈ ಹಂತಕ್ಕೆ ಹೋಗೋದಿಕ್ಕೆ ಪವಿತ್ರ ಗೌಡ ಕಾರಣ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇದನ್ನ ಅರಿತುಕೊಂಡಂತ ಪವಿತ್ರ ಗೌಡ ದರ್ಶನ್ಗೆ ಹತ್ತಿರ ಆಗುವಂತ ಪ್ರಯತ್ನವನ್ನ ಜೈಲಿನಲ್ಲಿಯೇ ಮುಂದುವರಿಸಿದ್ದಾಳೆ. ದರ್ಶನ್ ಕುಟುಂಬದವರು ಬಂದು ನನ್ನನ್ನು ದೂರ ಮಾಡಿಬಿಟ್ರೆ ಕಷ್ಟ, ನನ್ನನ್ನು ಇನ್ನಷ್ಟು ಅಂತರ ಕಾಯ್ದುಕೊಳ್ಳುವ ರೀತಿಯಲ್ಲಿ ಮಾಡಿದ್ರೆ ಕಷ್ಟ ಅಂಥೇಳಿ ಪವಿತ್ರ ಗೌಡ ಕೂಡ ತನ್ನ ಕೈಯಲ್ಲಿ ಏನೇನು ಪ್ರಯತ್ನ ಸಾಧ್ಯ ಆಗುತ್ತೋ, ತನ್ನ ಗೆಳತಿಯನ್ನು ದರ್ಶನ್ನ ಭೇಟಿ ಮಾಡಿಸುವ ಮೂಲಕ, ಹೀಗೆ ಬೇರೆ ಬೇರೆ ಒಂದಷ್ಟು ಪ್ರಯತ್ನದ ಮೂಲಕ ದರ್ಶನ್ಗೆ ಹತ್ತಿರ ಆಗುವಂಥ ಪ್ರಯತ್ನವನ್ನು ಪವಿತ್ರ ಗೌಡ ಪಡ್ತಿದ್ದಾಳೆ. ಇತ್ತ ಕುಟುಂಬದವರು ಪವಿತ್ರ ಗೌಡಗಳನ್ನು ದೂರ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನೋಡೋಣ ಇದು ಮುಂದೆ ಎಲ್ಲ ಎಲ್ಲಿಗೆ ಹೋಗಿ ತಲುಪುತ್ತಾ ಅಂತ, ಅದು ಅವ್ರ ಕುಟುಂಬದ ವಿಚಾರ. ಅದರ ಕಾನೂನು ಪ್ರಕಾರವಾಗಿ ಏನೇನು ಶಿಕ್ಷೆ ಆಗಬೇಕು ಆ ಗ್ಯಾಂಗ್ಗೆ ಶಿಕ್ಷೆ ಆಗಲೇಬೇಕಾಗುತ್ತೆ. ಇದು ಸದ್ಯದ ಬೆಳವಣಿಗೆ. ನೋಡೋಣ ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತೇಳಿ, ಆ ಬೆಳವಣಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.